ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ನಾನು ಯಾವಾಗ್ಲೂ ಸಹ ನಿಮಗೆ ಒಂದು ಮಾತನ್ನು ಹೇಳ್ತಾ ಇದ್ದೆ ಧರ್ಮ ರಕ್ಷಣೆಗಾಗಿ ನಾಗಸಾಧುಗಳು ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ನಾಗಸಾಧುಗಳಿಗೆ ಶಸ್ತ್ರಾಸ್ತ್ರಗಳನ್ನು ಯಾವ ರೀತಿಯಾಗಿ ಹಿಡಿಯಬೇಕು ಅದನ್ನು ಯಾವ ರೀತಿಯಾಗಿ ಬಳಸಬೇಕು ಎನ್ನುವ ಒಂದು ಅದ್ಭುತವಾದ ಸಮರ ಕಲೆ ಅನ್ನೋದು ಗೊತ್ತಿದೆ ಇಂತಹದ್ದೇ ಒಂದು ವಿಚಾರ ಕಾಶಿಯಲ್ಲೂ ಸಹ ನಡೆದಿದೆ ಇದು ಅಲ್ಲಿನ ಸ್ಥಳೀಯವಾಗಿ ಸ್ಥಳೀಯ ಜನರು ಮಾತನಾಡುವಂತಹ ವಿಚಾರಗಳು ತುಂಬ ಜನಕ್ಕೆ ಗೊತ್ತೇ ಗೊತ್ತಿರುತ್ತೆ ಔರಂಗಜೇಬನ ಸೈನ್ಯ ಯಾವಾಗ ಕಾಶಿಯನ್ನು ಮುತ್ತಿಗೆ ಹಾಕಲು ಪ್ರಯತ್ನವನ್ನು ಪಡುತ್ತೆ ಆವಾಗ ಅಲ್ಲಿದ್ದಂತಹದ್ದು ಕೇವಲ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಂತಹ ವಿದ್ಯಾರ್ಥಿಗಳು ಅಲ್ಲೇ ಇದ್ದಂತಹ ಗುರುಕುಲದಲ್ಲಿ ಇದ್ದಂತಹ ಗುರುಗಳು ಸ್ಥಳೀಯವಾಗಿ ವಾಸ ಮಾಡ್ತಿದ್ದಂತಹ ಕೆಲವೊಂದಷ್ಟು ಜನರುಗಳು ಹಾಗೆ ನಿರ್ಮೋಹಿ ಅಖಾಡ ನಾಗಸಾಧುಗಳು ಯಾವಾಗ ಔರಂಗಜೇಬನ ಸೈನ್ಯ ಕಾಶಿಯ ದೇವಸ್ಥಾನವನ್ನು ಮುತ್ತಿಗೆ ಹಾಕಲು ಪ್ರಯತ್ನವನ್ನು ಪಡುತ್ತೋ ಆವಾಗ ತನ್ನ ಆರಾಧ್ಯ ದೈವನ ದೇವಸ್ಥಾನವನ್ನು ಉಳಿಸ್ಕೊಳ್ಳೇಬೇಕು ಅನ್ನೋ ಒಂದು ಉದ್ದೇಶದಿಂದ ಅಖಾಡಕ್ಕೆ ಇಳಿದಿದ್ದು ಇದೇ ನಾಗಸಾಧುಗಳು ಅಖಾಡಕ್ಕೆ ಇಳಿದಂತಹ ನಾಗಸಾಧುಗಳು ಮೊದಲಿಗೆ ಮಾಡಿದ್ದು ಅಲ್ಲಿನ ಸಂಪತ್ತನ್ನು ಉಳಿಸುವಂತಹ ಕೆಲಸವನ್ನಲ್ಲ ಅಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ತದನಂತರ ತನ್ನ ಆರಾಧ್ಯ ದೈವನ ದೇವಸ್ಥಾನವನ್ನು ಉಳಿಸಿಕೊಳ್ಳುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ ಬೆಳಿಗ್ಗೆಯಿಂದ ಯುದ್ಧವನ್ನು ಮಾಡಿದರೆ ಸಂಜೆ ಆಗ್ತಿದೆ ಸೂರ್ಯ ಮುಳುಗುವ ಸಮಯ ಅನ್ನೋದು ಹತ್ತಿರಕ್ಕೆ ಬಂದಿದೆ ಸೂರ್ಯ ಮುಳುಗಿದ ನಂತರ ಶಸ್ತ್ರಗಳನ್ನು ಕೈಯಲ್ಲಿ ಹಿಡಿಯೋ ಆಗಿಲ್ಲ ಸೂರ್ಯ ಮುಳುಗಿದ ನಂತರ ಶಸ್ತ್ರಗಳನ್ನು ಕೈಯಲ್ಲಿ ಹಿಡಿದರೆ ಸನಾತನ ಧರ್ಮದಲ್ಲಿ ಅಧರ್ಮಕ್ಕೆ ಸಮಾನ ಅದು ಹೀಗೆ ಯೋಚನೆ ಮಾಡಿದಂತಹ ಅಲ್ಲೇ ಇದ್ದಂತಹ ನಾಗಸಾಧುಗಳು ತನ್ನ ಆರಾಧ್ಯ ದೈವನನ್ನು ಅಂದರೆ ಶಿವಲಿಂಗನನ್ನು ಯಾವುದಾದರೂ ರೀತಿಯಲ್ಲಿ ಕಾಪಾಡಿಕೊಳ್ಳೇಬೇಕು ಔರಂಗಜೇಬನ ಸೈನ್ಯದಿಂದ ತಪ್ಪಿಸಬೇಕು ಅಂತ ಬಚ್ಚಿಡುವಂತಹ ಕೆಲಸಕ್ಕೆ ಕೈಯಾಗ್ತಾರೆ ಈ ರೀತಿಯಾಗಿ ಕೆಲಸಕ್ಕೆ ಕೈಯಾಗ್ದಾಗ ಅಲ್ಲೇ ಇದ್ದಂತಹ ಒಂದು ಬಾವಿಯ ಒಳಗಡೆ ತನ್ನ ಆರಾಧ್ಯ ದೈವನನ್ನು ಬಚ್ಚಿಟ್ಟುಬಿಡೋಣ ಅಂತ ಯೋಚನೆಯನ್ನು ಮಾಡ್ತಾರೆ ಬಚ್ಚಿಡುವ ಕೆಲಸಕ್ಕೆ ಕೈ ಹಾಕಿದಾಗ ತನ್ನ ಆರಾಧ್ಯ ದೈವನಿಗೆ ಏನಾದರೂ ನೋವಾದರೆ ನೋವು ಅಂತಂದರೆ ಏನಾದರೂ ಭಿನ್ನವಾದರೆ ಒಳಗಡೆ ಹಾಕ್ಬೇಕಾದ್ರೆ ಈ ರೀತಿಯಾಗಿ ಯೋಚನೆ ಮಾಡಿದಂತಹ ನಾಗಸಾಧುಗಳು ಅನಾದಿ ಅನಂತ ಅಭೇದ ಹರಹರ ಮಹಾದೇವ ಅನಾದಿ ಅನಂತ ಅಭೇದ ಹರಹರ ಮಹಾದೇವ ಅಂತ ಘೋಷಣೆಗಳನ್ನು ಕೂಗ್ತಾ ತನ್ನ ಆರಾಧ್ಯ ದೈವನ ಜೊತೆಗೆ ಬಾವಿಯೊಳಗಡೆ ನೆಗೆದು ಬಿಡ್ತಾರೆ ಅಂದು ಆ ನಾಗಸಾಧುಗಳು ತಮ್ಮ ಪ್ರಾಣ ತ್ಯಾಗದಿಂದ ಎಷ್ಟೋ ವರ್ಷಗಳಿಂದ ಕಾದು ಕುಳಿತಿರುವ ನಂದಿಗೆ ತನ್ನ ಆರಾಧ್ಯ ದೈವನನ್ನು ನೋಡುವಂತಹ ಭಾಗ್ಯ ಹತ್ತಿರಕ್ಕೆ ಮೂಡಿ ಬರ್ತಾ ಇದೆ ನಾನು ಒಂದು ಮಾತನ್ನು ಯಾವಾಗಲೂ ಅದಕ್ಕೆ ಹೇಳ್ತಾ ಇರೋದು ಇವತ್ತಿನ ಜನ ಯಾರು ಧರ್ಮ ರಕ್ಷಣೆಯನ್ನು ಮಾಡ್ತಾರೆ ಏನೋ ಗೊತ್ತಿಲ್ಲ ಒಂದಲ್ಲ ಒಂದು ದಿನ ಮತ್ತೆ ಧರ್ಮ ರಕ್ಷಣೆಯನ್ನು ವಿಚಾರವಾಗಿ ಬಂದಾಗ ನಾಗಸಾಧುಗಳು ಅಕ್ಕಾಡಕ್ಕೆ ಇಳಿದೇ ಇಳಿತಾರೆ ಸ್ನೇಹಿತರೆ ರಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರು